ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನತೆಯನ್ನ ಆಳುವಂತಹ ಜವಾಬ್ದಾರಿಯನ್ನ ಹೊತ್ತಿರುವಂಥವರು ಅವರೇ ಆರೋಪಿತರಾದರೆ, ಅವರೇ ಭ್ರಷ್ಟಾಚಾರದ ಮಸಿಯನ್ನ ಮೈ ಮೇಲೆ ಸುರ್ಕೊಂಡಾಗ ಲಜ್ಜೆಗೆಟ್ಟಂತಹ ವ್ಯಕ್ತಿ ಮಾತ್ರ ಇದನ್ನ ಹೇಳಬಹುದು, ಯಾಕೆ ರಾಜೀನಾಮೆ ಕೊಡಬೇಕು? ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಅಂತ ನೀವೇ ಹೇಳ್ತಿರಲ್ಲ, ಹಿಂದೆ ನೀವೇ ಕೇಳಿದ್ರಲ್ಲ ಸಣ್ಣ ಆರೋಪಗಳು ಬಂದಾಗ ರಾಜೀನಾಮೆ. ನಾಗೇಂದ್ರ ಅವರ ಮೇಲೆ ಆರೋಪ ಬಂದಾಗ ನಾಗೇಂದ್ರ ಅವರ ರಾಜೀನಾಮೆಯನ್ನ ಪಡೆದುಕೊಂಡ್ರು. ಈಗ ಮುಖ್ಯಮಂತ್ರಿಗಳ ಮೇಲೆ ಆರೋಪ ಇದ್ದಾಗ ಪಡೆದುಕೊಳ್ಳಲ್ಲ ಅಂತ ಹೇಳಿದ್ರೆ ಅಂದ್ರೆ ಶೋಷಿತರು ದಲಿತರು ತಕ್ಷಣಕ್ಕೆ ರಾಜೀನಾಮೆ ಕೊಡಬೇಕಾ ನಿಮ್ಗೆ? ಬೇರೆಯವರು ರಾಜೀನಾಮೆ ಕೇಳೋದಕ್ಕಾಗಲ್ವಾ ನಿಮ್ಗೆ? ಹಾಗಿದ್ರೆ ನಾಗೇಂದ್ರಂತ ರಾಜೀನಾಮೆ ಯಾಕೆ ತಗೊಂಡ್ರಿ ನೀವು? ಸೋ ಆರೋಪಿ ಸ್ಥಾನದಲ್ಲಿ ನಿಂತಾಗ ಆರೋಪ ಮುಕ್ತ ಆಗುವವರಿಗೆ ಹಿಂದೆ ದಿನಗಳು ಹೇಗಿದ್ವು ಅಂದ್ರೆ, ಎಲ್ಲೋ ರೈಲ್ವೆ ಅಪಘಾತ ಆಯಿತು ಅಂತ ಹೇಳಿದ ತಕ್ಷಣ ರೈಲ್ವೆ ಸಚಿವರು ರಾಜೀನಾಮೆ ಕೊಡ್ತಿದ್ರು. ಎಲ್ಲೋ ಒಂದು ಕಡೆ ಕೋಮುಗಲಭೆ ಆಯಿತು ಅಥವಾ ಕಾನೂನು ಸುವ್ಯವಸ್ಥೆ ಕುಸಿದು ಬಿತ್ತು ಅಂದ್ರೆ ಗೃಹ ಸಚಿವರು ರಾಜೀನಾಮೆ ಕೊಟ್ಬಿಡ್ತಿದ್ರು. ನಾನು ನೈತಿಕವಾಗಿ ಇದರ ಹೊಣೆಯನ್ನ ಬರ್ತಾನೆ, ಈ ಸ್ಥಾನದಲ್ಲಿ ಇದ್ದು ನಾನು ತಡೆಯಲಿಕ್ಕೆ ಆಗ್ಲಿಲ್ಲ ಅಂತ. ಈಗ ಸ್ವತಃ ಮುಖ್ಯಮಂತ್ರಿಗಳೇ ಆರೋಪಿ ಸ್ಥಾನದಲ್ಲಿದ್ದಾರೆ. ಅರವಿಂದ್ ಕೇಜ್ರಿವಾಲ್ ಅವರು ಜೈಲಲ್ಲಿದ್ದು ಆಡಳಿತವನ್ನು ನಡೆಸಿದ್ರು. ಇದನ್ನ ನೀವು ಸಮರ್ಥನೆ ಮಾಡ್ತೀರಾ ಹೇಳಿ, ಜನತೆಯ ಮುಂದೆ ಹೇಳಿ ನೀವು. ಸರ್, ಇವತ್ತೊಂದು ಸಿಎಂ ಇವತ್ತು ಸ್ಟೇಟ್ಮೆಂಟ್ ಕೊಡೋದು, ಸರ್ ನಾನು ತಪ್ಪೇ ಮಾಡಿಲ್ಲ, ರಾಜೀನಾಮೆ ಕೊಡುವ ಪ್ರಸ್ತಾವನೆ ಬರೋದಿಲ್ಲ ಅಂತ ಒಂದು ಮಾತನ್ನು ಹೇಳಿದೆ ಸರ್. ತಪ್ಪೇ ಮಾಡಿಲ್ಲ ಅನ್ನುವಂಥ ನಿಲುವು ಬಿಟ್ಟರೆ ಸರ್ ಹೀಗೆ ಮಾಡ್ತಾರೆ ನೋಡಿ. ಅದನ್ನ ಹೇಳಬೇಕಾಗಿರೋರು ಯಾರು? ಇದು ಕಾಂಗ್ರೆಸ್ ಈ ದೇಶಕ್ಕೆ ಕೊಟ್ಟಂತಹ ಕೊಡುಗೆ. ಯಾರು ತೀರ್ಪು ಕೊಡಬೇಕು ಅವರು ತೀರ್ಪು ಕೊಡೋದಿಲ್ಲ, ಯಾರು ತೀರ್ಪು ಕೊಡಬೇಕು ಅದನ್ನ ಒಪ್ಕೊಳ್ಳೋದಿಲ್ಲ. ಇವರಿಗಿವರೇ ಸರ್ಟಿಫಿಕೇಶನ್ ಕೊಡ್ತಾರೆ, ಇವರಿಗಿವರೇ ತೀರ್ಪು ಕೊಟ್ಕೊಳ್ತಾರೆ. ಹಾಗಿದ್ರೆ ಇದು ಲಜ್ಜೆಗೆಟ್ಟ ಸರ್ಕಾರ ಅಲ್ವಾ? ಕುಮಾರಸ್ವಾಮಿ ಆರೋಪ ಇದೆ, ಅವರು ರಾಜೀನಾಮೆ ಕೊಡಬೇಕು. ಸರ್, ಕಾನೂನಿನ ಮುಂದೆ ಎಲ್ಲರೂ ಸಮಾನರು, ನಾನು ಅದನ್ನೇ ಹೇಳ್ತಾ ಇದ್ದೀನಿ. ಈ ಹಿಂದೆ ಇವರೇ ಇವರ ಆಡಳಿತದಲ್ಲಿನೇ ತನಿಖೆ ನಡೆಸಬಹುದಾಗಿತ್ತು, ಅವತ್ತು ಯಾಕೆ ನಡೆಸಲಿಲ್ಲ? ಈಗ ಅವ್ರದೇ ಸರ್ಕಾರ ಇದೆ, ಕಾನೂನು ಪ್ರಕ್ರಿಯೆಯನ್ನ ಮಾಡಲಿ, ಕ್ರಮವನ್ನ ತೆಗೆದುಕೊಳ್ಳಿ. ಆರೋಪ ಮಾಡಿಬಿಟ್ರು ಹೇಳಿಬಿಟ್ರೆ ನಾಳೆ ನನ್ನ ಮೇಲೂ ಆರೋಪ ಮಾಡ್ತಾರೆ. ಸೋ ಅದಕ್ಕೆ ಪ್ರೊಸೀಜರ್ ಫಾಲೋ ಆಗಲಿ, ಸಿದ್ದರಾಮಯ್ಯನವರ ವಿಷಯದಲ್ಲಿ ಪ್ರೊಸೀಜರ್ ಫಾಲೋ ಆಗಲಿ. ಇವತ್ತು ನಿಮ್ಮದೇ ಸರ್ಕಾರ ಇದೆಯಲ್ಲ, ಕುಮಾರಸ್ವಾಮಿ ಅವರ ಮೇಲೆ ಆ ಪ್ರೊಸೀಜರ್ನ ಫಾಲೋ ಮಾಡಿ. ನೀವು ಸುಮ್ಮನೆ ಗಾಳಿಯಲ್ಲಿ ಗುಂಡು ಹೊಡಿತಾ ಹೋದ್ರೆ ರಾಜ್ಯಪಾಲರ ಬಗ್ಗೆ ಅವರಿಗೆ ಒಂಥರ ಕೇಳಿರಬೇಕು ಸರ್. ರಾಜ್ಯಪಾಲರು ಕೇಂದ್ರ ಸರ್ಕಾರದ ಮಾತನ್ನು ಅವರಿಗೆ ಯಾರ ಬಗ್ಗೆ ಕೇಳಿರಬೇ ಇಲ್ಲ ಹೇಳಿ. ಕಾಶ್ಮೀರಕ್ಕೆ ಚುನಾವಣಾ ಪ್ರಚಾರಕ್ಕೆ ಹೋಗ್ತಾರೆ, ಇಲ್ಲಿ 370 ಮರು ಜಾರಿಗೆ ತರ್ತೀವಿ ಅಂತ ಹೇಳ್ತಾರೆ, ಅಂದ್ರೆ ಸಂವಿಧಾನಕ್ಕೆ ವಿರೋಧ ಅಲ್ವಾ? ಈಗ ಸಂವಿಧಾನವನ್ನ ತಿದ್ದುಪಡಿ ಮಾಡಿ ಆರ್ಟಿಕಲ್ 370 ತೆಗೆದು ಕಾಶ್ಮೀರದಲ್ಲಿಯೂ ಕೂಡ ಭಾರತದ ಸಂವಿಧಾನ, ಅಂಬೇಡ್ಕರ್ ಅವರ ಸಂವಿಧಾನ ಅಲ್ಲಿ ಅಪ್ಲೈ ಆಗೋ ರೀತಿ, ಅನ್ವಯ ಆಗೋ ರೀತಿ ಮಾಡಿದ್ದೀವಿ. ಕಾಂಗ್ರೆಸ್ ನ್ಯಾಷನಲ್ ಕಾನ್ಫರೆನ್ಸ್ ಜೊತೆಗೆ ಸೇರಿ ಕಾಶ್ಮೀರದಲ್ಲಿ ಭಾಷಣ ಮಾಡಿ 370 ಮರು ಸ್ಥಾಪನೆ ಮಾಡ್ತೀವಿ ಅಂದ್ರೆ ಅಂಬೇಡ್ಕರ್ ಸಂವಿಧಾನವನ್ನ ಕಾಶ್ಮೀರದಿಂದ ತೆಗೆದುಹಾಕ್ತೀವಿ ಅಂತ ಹೇಳಿದಂಗೆ ತಾನೆ. ಇವರು ಸಂವಿಧಾನದ ಪ್ರತಿಪಾದಕರು ಅಂದ್ರೆ ತಮ್ಮ ಸ್ವಾರ್ಥಕ್ಕಾಗಿ ಯಾವ ರೀತಿ ಬೇಕಾದರೂ ಯಾವುದನ್ನ ಬೇಕಾದರೂ ಬಳಸ್ಕೊಳ್ತಾರೆ ಅನ್ನೋದಕ್ಕೆ ಕಾಂಗ್ರೆಸ್ ಉದಾಹರಣೆ. ಈ ವಿಚಾರ ಇಟ್ಕೊಂಡು ರಾಜ್ಯಾದ್ಯಂತ ಹೋರಾಟ ಯಾವುದು? ಈಗಾಗಲೇ ನಿನ್ನೆ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಸ್ವಯಂ ಪ್ರೇರಿತವಾಗಿ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಒಬ್ಬ ಆರೋಪವನ್ನ ಹೊತ್ತಂತಹ ವ್ಯಕ್ತಿ ನಮ್ಮನ್ನ ಆಳುವಂತದ್ದು ಸೂಕ್ತ ಅಲ್ಲ, ಇದು ಪ್ರತಿದಿನ ಇಡೀ ರಾಜ್ಯಾದ್ಯಂತ ವ್ಯಕ್ತವಾಗುತ್ತೆ. ಭಾರತೀಯ ಜನತಾ ಪಕ್ಷ ಇದನ್ನ ಬಹಳ ಗಂಭೀರವಾಗಿ ತೆಗೆದುಕೊಳ್ಳುತ್ತೆ. ನಾವು ಸಂವಿಧಾನದ ಆಶಯವನ್ನ ಎತ್ತಿ ಹಿಡಿಯೋದಕ್ಕಾಗಿ, ಜನರ ಹಿತವನ್ನ ರಕ್ಷಣೆ ಮಾಡೋದಕ್ಕಾಗಿ ಇಡೀ ರಾಜ್ಯಾದ್ಯಂತ ಹೋರಾಟವನ್ನು ಮಾಡ್ತವೆ.
ಎಲ್ಲ ಜನಸಾಮಾನ್ಯನಿಗೆ ಒಂದೇ ಕಾನೂನು. ಇವತ್ತು ಹೋರಾಟ ನಡೀತಾ ಇದೆ, ಹೋರಾಟ ಮಾಡೋದನ್ನ ಬಂದ ಮಾಡುವಂತ ಕೆಲಸ ಆಗ್ತಾ ಇದೆ ಪೊಲೀಸ್. ಇವರು ಸಂವಿಧಾನದ ಪ್ರತಿಪಾದಕ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಪ್ರತಿಭಟಿಸುವ ಹಕ್ಕನ್ನ ಕೊಟ್ಟಿದ್ದಾರೆ, ಅದನ್ನ ಮೂಲಭೂತ ಹಕ್ಕು ಅಂತ ಹೇಳಿ ಕನ್ಸಿಡರ್ ಮಾಡಿದ್ದಾರೆ. ಎಮರ್ಜೆನ್ಸಿಯನ್ನ ಜಾರಿಗೆ ತಂದವರು, ಅಘೋಷಿತವಾದಂತಹ ತುರ್ತು ಪರಿಸ್ಥಿತಿಯನ್ನ ಜಾರಿಗೆ ತರ್ತಾ ಇದ್ದಾರೆ. ಹಾಗಾಗಿ ಸಂವಿಧಾನಕ್ಕೆ, ಈ ನೆಲದ ಕಾನೂನಿಗೆ ನಾವು ಹೋಗಿರಲಿಲ್ಲ. ಕೋರ್ಟಿಗೆ ಮಾನ್ಯ ಮುಖ್ಯಮಂತ್ರಿಗಳು ಅವರಾಗಿ ಕೋರ್ಟಿಗೆ ಹೋಗಿದ್ದೆ, ನಾವು ಹೋಗಿರಲಿಲ್ಲ. ರಾಜ್ಯಪಾಲರು ಕೋರ್ಟಿಗೆ ಹೋಗಿರಲಿಲ್ಲ, ಬಿಜೆಪಿ ಪಕ್ಷ ಕೋರ್ಟಿಗೆ ಹೋಗಿರಲಿಲ್ಲ. ರಾಜ್ಯಪಾಲರು ಅಲ್ಲಿ ಉತ್ತರವನ್ನ ಕೊಟ್ಟರು ವಕೀಲರ ಮೂಲಕ ಅಷ್ಟೇ, ನಾನು ಕಾನೂನು ಕ್ರಮವನ್ನ ಹೇಗೆ ಜರುಗಿಸಿದ್ದೀನಿ ಅಂತ. ಪಿಟಿಷನರು ಸನ್ಮಾನ್ಯ ಸಿದ್ದರಾಮಯ್ಯ ಇವರೇ ಕೋರ್ಟಿಗೆ ಹೋಗಿ ಆ ತೀರ್ಪಿಗೆ ನಾನೇ ಗೌರವ ಕೊಡಲ್ಲ ಅಂತ ಹೇಳಿದ್ರೆ ನೀವು ಕೋರ್ಟಿಗೆ ಯಾಕೆ ಹೋಗಬೇಕಾಗಿತ್ತು, ಹಾಗೆ ಹೇಳಬಹುದಾಗಿತ್ತಲ್ಲ. ಅವತ್ತು ರಾಜಕಾರಣ ಮಾಡ್ತಾ ಇದ್ದಾರೆ ಅಂತ ಹೇಳಿ, ರಾಜಕೀಯ ಆರೋಪ ಇದೆ ಅಂತ ಹೇಳಿ ನಮ್ಮ ಮೇಲೆ ಗಂಭೀರವಾದಂತಹ ಆರೋಪವನ್ನು ಮಾಡಿದ್ರಿ. ಹಾಗಿದ್ರೆ ಕೋರ್ಟ್ ಕೂಡ ತಾರತಮ್ಯ ಮಾಡಿದೀಯಾ? ಕೋರ್ಟಿನ ತೀರ್ಪನ್ನ ನೀವು ಗೌರವಿಸೋದಿಲ್ವಾ? ಕೋರ್ಟ್ನ ನ್ಯಾಯಾಧೀಶರ ತೀರ್ಪನ್ನ ರಾಜಕೀಯ ಲೇಪನಕ್ಕೆ ತರ್ತೀರಾ ನೀವು? ಹಾಗಾಗಿ ಈ ಕಾಂಗ್ರೆಸ್ ಪಕ್ಷ ನ್ಯಾಯಾಲಯಕ್ಕೆ, ನ್ಯಾಯಾಂಗಕ್ಕೆ ಗೌರವ ಕೊಡೋದಾದ್ರೆ ಸಂವಿಧಾನದಲ್ಲಿ ಮೂರು ಅಂಗಗಳಲ್ಲಿ ಪ್ರಮುಖವಾದಂತಹ ಅಂಗ ನ್ಯಾಯಾಂಗ. ನ್ಯಾಯಾಂಗಕ್ಕೆ ಗೌರವ ಕೊಡ್ತೀರೋ ಇಲ್ಲವೋ ಅದನ್ನ ಕಾಂಗ್ರೆಸ್ನವರು ಕೇಳಬೇಕು. ಸರ್, ನಮ್ಮ ನೆಚ್ಚಿನ ಪ್ರಧಾನಿಗಳು ಭ್ರಷ್ಟಾಚಾರ ಮುಕ್ತ ಭಾರತವನ್ನು ನಿರ್ಮಾಣ ಮಾಡೋಣ ಅನ್ನೋ ಮಾತನ್ನು ಹೇಳಿದ್ದಾರೆ. ಈಗ ಮೊನ್ನೆ ವಿಧಾನಸೌಧದಲ್ಲಿ ಆರ್ ಅಶೋಕ್ ಅವರು ಚಕಾರ ಹೊತ್ತಿದಾಗ ನೀವು ಕೂಡ ಭ್ರಷ್ಟಾಚಾರ ಮಾಡಿದಿರಿ ಅನ್ನುವಂತಹ ಮಾತು ಕಾಂಗ್ರೆಸ್ನವರಿಂದ ಬಂತು. ಇಬ್ಬರು ಆರೋಪಗಳ ಮೇಲೆ ಆರೋಪಗಳನ್ನು ಮಾಡ್ತಾ ಹೋದ್ರೆ ರಾಜ್ಯದ ಅಭಿವೃದ್ಧಿಗೆ ಮಾರಕ ಆಗ್ತದೆ. ಇದಕ್ಕೇನು ಹೇಳ್ತೀರಿ ಸರ್? ನೋಡಿ, ಬಂದು ಇವರು ಸುಳ್ಳು ಆರೋಪಗಳನ್ನ ಮಾಡ್ತಾನೆ ಜನತೆಯ ದಿಕ್ಕನ್ನ ತಪ್ಪಿಸಿ ಅಧಿಕಾರಕ್ಕೆ ಬಂದರು. ಈ ಸರ್ಕಾರ ಆಡಳಿತಕ್ಕೆ ಬಂದ ದಿನದಿಂದ ಒಂದಲ್ಲ ಒಂದು ಹಗರಣಗಳು, ಅದು SC ST ಹಣವನ್ನ ದುರ್ಬಳಕೆ ಮಾಡಿರುವಂತದ್ದು ಹಗರಣ, ST ಕಾರ್ಪೊರೇಷನ್ ನಿಂದ ಹಣವನ್ನ ಬೇರೆದಕ್ಕೆ ಬಳಸಿಕೊಂಡಿರುವುದು, ಅದನ್ನ ಸ್ವತಃ ಮುಖ್ಯಮಂತ್ರಿಗಳು ಸದನದಲ್ಲಿ ಒಪ್ಪಿಕೊಂಡ್ರು, ಇದು 187 ಕೋಟಿ ಹಗರಣ ಅಲ್ಲ 89 ಕೋಟಿ ಹಗರಣ ಅಂತ. ಅಂದ್ರೆ ಸ್ವತಃ ಮುಖ್ಯಮಂತ್ರಿ ಒಪ್ಪಿಕೊಂಡ್ರು ಹಗರಣ ಆಗಿದೆ ಅಂತ. ಈಗ ಮುಖ್ಯಮಂತ್ರಿಗಳ ಮೇಲೆ, ಕುಟುಂಬದ ಮೇಲೆ ಒಂದು ಆರೋಪ ಬಂತು. ಆ ಆರೋಪಕ್ಕೆ ಕಾನೂನು ಪ್ರಕ್ರಿಯೆ ಮಾಡುವಾಗ ರಾಜ್ಯಪಾಲರು ಒಂದು ತಮ್ಮ ಸಂವಿಧಾನಾತ್ಮಕ ಜವಾಬ್ದಾರಿಯನ್ನು ನಿರ್ವಹಣೆ ಮಾಡಿದರು. ಇದನ್ನ ಪ್ರಶ್ನೆ ಮಾಡಿ ಹೈಕೋರ್ಟ್ಗೆ ಹೋದವರು ಸ್ವತಃ ಮುಖ್ಯಮಂತ್ರಿಗಳು. ಹೈಕೋರ್ಟ್ಗೆ ಹೋಗಿರುವಾಗ ಮುಖ್ಯಮಂತ್ರಿಗಳ ಅರ್ಜಿಯನ್ನ ಹೈಕೋರ್ಟ್ ವಜಾಗೊಳಿಸಿದೆ ಹಾಗೂ ರಾಜ್ಯಪಾಲರ ತೀರ್ಮಾನವನ್ನ ಎತ್ತಿ ಹಿಡಿದಿದೆ. ಸೊ ನಿಮ್ಮ ಆರೋಪವನ್ನ ಮಾಡೋದು ಬೇರೆ, ಆದರೆ ಅಪರಾಧ ಸಾಬೀತಾಗೋದು ಬೇರೆ. ಈಗ ಮೇಲ್ನೋಟಕ್ಕೆ ಸಾಬೀತು ಆಗಿದೆ. ಸೊ ನೀವು ಸರ್ಕಾರ ನಡೆಸ್ತಾ ಇದ್ದೀರಿ, ಬಿಜೆಪಿಯ ಮೇಲೆ ರಾಜಕೀಯ ಕಾರಣಕ್ಕಾಗಿ ನೀವು ಆರೋಪ ಮಾಡಿದ್ರಿ. ಇವತ್ತು ನಾವು ಯಾರ ರಕ್ಷಣೆಗೂ ನಿಲ್ಲೋದಿಲ್ಲ, ನಿಮ್ಮಲ್ಲೇ ತನಿಖಾ ಸಂಸ್ಥೆಗಳಿದ್ದಾವೆ, ತನಿಖೆ ಮಾಡಿಸಿ, ಪಾರದರ್ಶಕವಾದಂತಹ ತನಿಖೆ ಮಾಡಿ, ನೀವು ತಪ್ಪಿತಸ್ಥರನ್ನ ಕಾನೂನಿನ ಕ್ರಮಕ್ಕೆ ಒಳಪಡಿಸಿ. ಆದರೆ ತನಿಖಾ ಸಂಸ್ಥೆಗಳನ್ನು ಕೂಡ ದುರುಪಯೋಗ ಮಾಡಿಕೊಳ್ತಾ ಇದೆ. ED ನೇರವಾಗಿ ಹೇಳಿದೆ, ST ಕಾರ್ಪೊರೇಷನ್ ಹಣ ಲೋಕಸಭಾ ಚುನಾವಣೆಗೆ ದುರ್ಬಳಕೆ ಮಾಡಿಕೊಂಡಿದ್ದಾರೆ ಅಂತ ನೇರವಾಗಿ ಆರೋಪ ಮಾಡಿದೆ. ನೀವು SIT ನಾಗೇಂದ್ರ ಅವರ ಹೆಸರನ್ನೇ ಕೈ ಬಿಡ್ತೀರಿ, ದದ್ದಲ್ ಅವರ ಹೆಸರನ್ನ ಕೈ ಬಿಡ್ತೀರಿ. ಅಂದ್ರೆ ತನಿಖಾ ಸಂಸ್ಥೆಯನ್ನ ಸಂಪೂರ್ಣವಾಗಿ ದುರುಪಯೋಗ ಮಾಡಿಕೊಂಡಿದ್ದೀರಿ. ಇದರ ಮೇಲೆ ಒಂದು ನ್ಯಾಯಾಂಗ ಆಯೋಗದ ವಿಚಾರಣೆ ಏನಾದರೂ ಕೈಗೊಂಡ್ರೆ SIT ಮಾಡಿರುವಂತಹ ತಪ್ಪು ಸಾಬೀತಾಗತ್ತೆ, ತನಿಖಾಧಿಕಾರಿಗಳು ಮಾಡಿರುವ ತಪ್ಪು ಸಾಬೀತಾಗುತ್ತೆ. ಹಾಗಾಗಿ ನಾನು ಒತ್ತಾಯ ಮಾಡ್ತಾನೆ, ಈ ಸರ್ಕಾರ ತನಿಖಾ ಸಂಸ್ಥೆಗಳನ್ನ ದುರುಪಯೋಗ ಮಾಡಿಕೊಳ್ತಾ ಇರೋದ್ರ ಬಗ್ಗೆನೂ ಕೂಡ ಈ ರಾಜ್ಯದಲ್ಲಿ ತನಿಖೆಯ ಅವಶ್ಯಕತೆ ಇದೆ, ಸ್ವಾರ್ಥಕ್ಕಾಗಿ ತನಿಖಾ ಸಂಸ್ಥೆಗಳನ್ನ ಬಳಸಿಕೊಳ್ತಾ ಇದೆ.
ಕೇಂದ್ರದ ಮೇಲೆ ಅಥವಾ ಇನ್ನೊಂದು ಬಿಜೆಪಿ ಮೇಲೆ ನಿಮಗೆ ಆರೋಪ ಮಾಡ್ತೀರಿ ಅಂದ್ರೆ ನೀವು ಯಾವುದೇ ತನಿಖೆಗೆ ಒಳಪಡಿಸಿ, ನಾವು ಸಿದ್ಧ ಇದ್ದೀವಿ. ಆರೋಪ ಬೇರೆ, ತಪ್ಪು ಮಾಡೋದಕ್ಕೆ ನೀವು ತಪ್ಪು ಮಾಡ್ತಾ ಇದ್ದೀರಿ. ತಪ್ಪು ಮಾಡದೇ ಇದ್ದವರ ಮೇಲೆ ಆರೋಪವನ್ನ ಹೊರಿಸ್ತಾ ಇದ್ದೀರಿ. ಇದು ಕಾಂಗ್ರೆಸ್ಸಿನ ಹೋರಾಟ.